ಇಲ್ಲಿ ನೋಡಿ, ಇವತ್ತ ದೇವ್ರೆ ಬಂದು ನಮ್ಮ ಹೋಟ್ಲಲ್ಲಿ ಊಟ ಮಾಡಿ ದುಡ್ಡು ಕೊಟ್ಟು ಹೋಗೋರೆ. ಇವ್ರೇ ಕಣ್ರಿ ಕಾಸು ಕೊಟ್ಟವರು. ಸರ್, ಎಂಥ ಸಂದರ್ಭದಲ್ಲಿ ನೀವು ಸಹಾಯ ಮಾಡಿದ್ರಿ ಅಂದ್ರೆ, ಡಾಕ್ಟರ್ ನಾಳೆ ಅವಳಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಆಸ್ಪತ್ರೆಗೆ 2,000 ಆಗುತ್ತೆ ಅಂದಿದ್ರು, 1,000 ಅಡ್ಜಸ್ಟ್ ಆಗಿತ್ತು. ಇನ್ನೊಂದು 1,000 ಯಾರನ್ನ ಕೇಳಿದ್ರು ಹುಟ್ಟಲಿಲ್ಲ ಸರ್. ಜೊತೆಗೆ ಇವತ್ತು ಸ್ಟ್ರೈಕು ಅಂತ ಬೆಳಗ್ಗೆಯಿಂದ ವ್ಯಾಪಾರನೇ ಇಲ್ಲ ಸರ್. ಅಷ್ಟರಲ್ಲಿ ನೀವು ದೇವ್ರು ಬಂದಂಗೆ ಬಂದ್ರಿ ಸರ್. ಕಮಲ, ಏನಾಯ್ತು ಏನಾಯ್ತು ಸರ್? ಸರ್, ನಿಮ್ ಕಾರಲ್ಲಿ ಸ್ವಲ್ಪ ಆಸ್ಪತ್ರೆಗೆ ಡ್ರಾಪ್ ಕೊಡ್ತೀರಾ ಸರ್? ಏನು ಸರ್ ಅದು, ಕಾರು ನಂದಲ್ಲ. ಈ ಹೆರಿಗೆ ನಾವು ಸಂಕಟ ಇದೆಲ್ಲ ಪ್ರಾಣಿಗರ್ತ ಆಗ್ಬೇಕಲ್ಲ. ಏ ಗುಬಾಟ್, ಏನ್ ಹಂಗ ನಿಂತಿದ್ಯಾ? ಹೆಚ್ಕೊಳ್ಳಿ. ಏನಾಯ್ತು? ಸಂತೋಷದ ಸುದ್ದಿ, ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ಮಗು ಹೊಟ್ಟೆ ಒಳಗಡೆ ಕಕ್ಕ ಮಾಡ್ಕೊಂಡ್ಬಿಟ್ಟಿತ್ತು. ನೀವ್ ಕರ್ಕೊಂಡ್ ಬರೋದು ಒಂದ್ ಸ್ವಲ್ಪ ತಡ ಆಗಿದ್ರು ಅದು ವಿಷ ಆಗಿ ಪರಿಸ್ಥಿತಿ ಕೈ ಮೀರ್ತಾ ಇತ್ತು. ಮಗುನ ಮೊದಲು ಇವ್ರ ಕೈಗೆ ಕೊಡಿ. ನನ್ನ ಕಂದ ಇವತ್ತು ಭೂಮಿ ನೋಡ್ತಾ ಇದೆ ಅಂದ್ರೆ ಅದಕ್ಕೆ ನನ್ನ ದೇವ್ರೇ ಕಾರಣ. ನೋಡ್ದ ಹಾಸ್ಪಿಟ್ಲಲ್ಲಿ ಆ ಎಳೆ ಮಗುನ ನಿನ್ನ ಕೈಯಲ್ಲಿ ಎತ್ಕೊಂಡಿದ್ದಾಗ ನಿನ್ನ ಕೈ ಹೆಂಗೆ ನಡುಕ್ತಾ ಇತ್ತು ಅಂತ. ಇನ್ನು ನಿನ್ನ ಹೆಂಡತಿ ಒಡ್ಲಲ್ಲಿ ಹೊತ್ಕೊಂಡಿರೋ ಮಗು ಅದು, ಅದ್ರ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಿ ಬಂದಿದೆಯಲ್ಲ. ಆ ತಾಯಿ ಕರಳು ಇನ್ನೆಷ್ಟು ಸಂಕಟಪಟ್ಟಿರ್ಬೇಡ, ತಪ್ಪು ನಿಂದಲ್ಲ, ನಿನ್ ಬೆಳೆದು ಬಂದಿರೋ ಪರಿಸರದ್ದು. ಎಲ್ರು ಹಾಗೆ ನೋಡ್ತಿದ್ದೀರಾ? ಇವತ್ತು ರಾಖಿ ಹಬ್ಬ, ಅಣ್ಣಂದ್ರು ಚೆನ್ನಾಗ್ ಬಾಳಿ ಬದುಕ್ಲಿ ಅಂತ ತಂಗೀರು ಹಾರೈಸೋ ಹಬ್ಬ. ಇವ್ನ ಯಾಕ ಹಿಂಗೋಗ್ತಾವ್ನೆ? ಕುಡಿಯೋದು, ಸಿಗರೆಟ್ ಸೇದೋದು, ಈ ಕಾರ್ಡ್ಸ್ ಆಡೋದು ಒಳ್ಳೇದಲ್ಲ. ಒಳ್ಳೆ ದಾರಿಲ್ ದುಡ್ದು ಜೀವನ ನಡೆಸೋ ಸಂತೋಷನೇ ಬೇರೆ. ಆ ಸಂತೋಷನ ನನ್ನ ಅಣ್ಣಂದ್ರು ಅನುಭವಿಸ್ಬೇಕು ಅನ್ನೋದೇ ನನ್ನ ಆಸೆ. ನಾವು ಅನಾಥರಮ್ಮ, ನಮ್ಗೆ ಹೇಳೋರು ಕೇಳೋರು ಯಾರು ಇಲ್ಲ, ಅದಕ್ಕೆ ಹಿಂಗಾಗ್ಬಿಟ್ವಿ. ಅನಾಥರಾಗ ಹುಟ್ಟಿದ್ದು ನಿಮ್ ತಪ್ಪಲ್ಲ, ಆದ್ರೆ ಅನಾಥರಾಗೆ ಬಾಳ್ತಿರೋದು ನಿಮ್ ತಪ್ಪು. ಶ್ರೀಕಂಠ, ಅಲ್ಲೋಡು, ಆ ಮೂಲಲ್ಲಿ ಸೇರ್ಕೊಂಡು ಕ್ವಾಟ್ಲೆ ಏನ್ ಮಾಡ್ತಾವನೆ ಅಂತ. ಅಣ್ಣ, ಏನಾಯ್ತು? ನಾನು ಚಿಕ್ಕವರಿದ್ದಾಗ ನನಗೂ ಒಬ್ಬ ತಂಗಿ ಇದ್ಲು. ನಮ್ಮ ಅಪ್ಪ ಅವ ತೀರ್ಕೊಂಡ್ಮೇಲೆ ಮಾರ್ಕೆಟ್ ಜೀವನ ಅವಳೇ ನನ್ನ ಬದುಕು. ದಿನ ಭಿಕ್ಷೆ ಪಡ್ಕೊಂಡು ಬದುಕಿದ್ರು, ಖುಷಿಯಾಗಿದ್ದ. ಆದ್ರೆ ಇದ್ದಕ್ಕಿದ್ದಂಗೆ ಒಂದಿನ ನಾ ಪತ್ತೆ ಆಗೋದ್ಲು. ಎಲ್ಲಾದ್ಲು ಏನಾದ್ಲು ಗೊತ್ತೇ ಆಗ್ಲಿಲ್ಲ. ಇವತ್ತು ಬತ್ತಾಳೆ, ನಾಳೆ ಬತ್ತಾಳೆ ಅಂತ ಕಾಯ್ತಾನೇ ಇದ್ದೆ. ಒಂದಿನ ನೀನ್ ಬಂದೆ, ನಿನ್ ಮುಖದಲ್ಲಿ ನನ್ ತಂಗಿ ಮುಖ ನೋಡಿದೆ. ಇವತ್ತು ರಾಖಿ ಕಟ್ಟಿ ನಿಜವಾಗ್ಲೂ ನನ್ ತಂಗಿ ಆಗ್ಬಿಟ್ಟೆ. ತೂ ನನ್ ಮಕ್ಳ ದಿನ ಕೈ ತುತ್ತು ಕೊಡ್ತೀನಿ, ಯಾಕೆ ಗೊತ್ತಾ? ಯಾವತ್ತಾದ್ರೂ ಯಾರಾದ್ರೂ ತಿರುಗಿ ನನ್ ಕೈ ತುತ್ತು ಕೊಡ್ತೀರ, ಅದು ತಿನ್ಬೇಕು ಅನ್ನೋ ಆಸೆಯಿಂದ. ಆದ್ರೆ ನನ್ ತಂಗಿನ ಬರ್ಬೇಕಾಯ್ತು ಕೈ ತುತ್ತು ಕೊಡಕ್ಕೆ. ಅಳ್ಬೇಡ ಅಣ್ಣ, ಯಾವತ್ತು ಈ ನಿನ್ ತಂಗಿ ನಿನ್ ಬಿಟ್ಟು ಹೋಗಲ್ಲ. ಅಳಲ್ಲವ, ನನ್ ತಂಗಿ ಸಿಕ್ಬಿಟ್ಲಲ್ಲ, ಇನ್ನಾನೇ ಕಳ್ಳಿ.